ಒಂದು ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ, ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಈಗ ಇದನ್ನು ಇದ್ರಾಗ ಬೆಂಡೆಕಾಯಿಗೆ ಹಾಕ್ಬಿಡೋಣ. ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕರಿಬೇವು. ಇದನ್ನು ಹಾಕ್ಬಿಡೋಣ. ಈಗ ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕೋಣ ಇದಕ್ಕೆ ಬೆಂಡೆಕಾಯಿಗೆ. ಇದನ್ನು ಒಂದು ಸೈಡಿಗಿಟ್ಟು ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಮಸಾಲ ರೆಡಿ ಮಾಡೋಕ್ಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಡೋಣ. ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಣ ಒಂದು ಸ್ಪೂನಷ್ಟು. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೋಣ. ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕೋಣ. ಒಂದು ಸ್ವಲ್ಪ ಫುಡ್ ಕಲರ್ ಹಾಕೋಣ. ಈಗ ಇದನ್ನ ಕಲಸ್ಕೊಂಬಿಡೋಣ ಈ ಥರ. ಹಾಗೇನೆ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಅಲ್ಲ ಹಾಕ್ಬಿಡೋಣ. ಈಗ ಇದನ್ನ ಕಲಸ್ಕೊಂಬಿಡೋಣ. ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಇನ್ನ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ ಒಂದು ಸ್ವಲ್ಪ. ಈಗ ಕಲಸ್ಕೊಂಬಿಟ್ಟಿವಲ್ಲ, ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ನಾನು ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಈಗ ಇದನ್ನು ಹಾಕೋಣ. ಈಗ ಕಲಸ್ಕೊಂಬಿಡೋಣ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಈಗ ಇದನ್ನ ಇದ್ರಾಗ ಹಾಕ್ಬಿಡೋಣ. ಈಗ ಇದನ್ನ ಕೈಯಿಂದ ಕಲಸ್ಕೋಬಾರ್ದು, ಈ ಥರ ಸ್ಪೂನ್ ಸಹಾಯದಿಂದನೇ ಕಲಸ್ಕೋಬೇಕು. ಉಪ್ಪು ಕೂಡ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀವಲ್ಲ ಆವಾಗಲೇ. ಈ ಥರ ಕಲಸ್ಕೋಬೇಕು. ಈಗ ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದನ್ನು ಒಂದು ಅರ್ಧ ಅರ್ಧ ಮಾಡ್ಕೊಂಬಿಡೋಣ ಈ ಥರ ಮಾಡಿಕೊಂಡು. ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ ನಾನು. ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಈಗ ಎಲ್ಲನೂ ಒಂದೇ ಸಲ ಕಲಸ್ಕೊಂಬಿಟ್ರೆ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಂಬಿಡ್ತಾವು, ಅದಕ್ಕೆ ಈ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕಲಸ್ಕೊಂಡು ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ, ಸ್ವಲ್ಪ ಹಾಕ್ಬಿಡೋಣ ಸ್ವಲ್ಪ ಕಲಸ್ಕೊಂಬಿಡೋಣ ನೀಟಾಗಿ. ಈಗ ಇದನ್ನ ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಕಡಾಯಿಗೆ. ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು 5 ನಿಮಿಷ ವೇಟ್ ಮಾಡೋಣ. ಈಗ 5 ನಿಮಿಷ ಆಗಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ, ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ.
ಈಗ ಇದನ್ನ ಈ ತರ ಕೈಯಲ್ಲಿ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಡೋಣ. ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದ್ದಾವೆ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ರೆಡಿ ಆಗಿದ್ದಾವೆ ಬೆಂಡೆಕಾಯಿ ಪಕೋಡ. ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ. ಈಗ ರೆಡಿಯಾಗಿದೆ ಬೆಂಡೆಕಾಯಿ ಪಕೋಡ. ಈಗ ಇದನ್ನ ಈವ್ನಿಂಗ್ ಸ್ನ್ಯಾಕ್ ತರ ಆದ್ರೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ.